ಹಿಂದೆ ಅಂತಿಮಗೊಳ್ಳುತ್ತಾ ಕರ್ನಾಟಕದ ಮುಂದಿನ ಸಿಎಂ ಯಾರು ಅನ್ನು ದೆಹಲಿಯತ್ತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಖಾಮುಖಿ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇದೇ ವೇಳೆ ಶಾಸಕರ ಮತದಾನದ ಸೀಕ್ರೆಟ್ ಬಾಕ್ಸ್ ಅನ್ನು ಓಪನ್ ಮಾಡಲಾಗುತ್ತೆ ಸಿಎಲ್ಪಿ ನಾಯಕನ ಆಯ್ಕೆಗೆ ಗುಪ್ತ ಮತದಾನ ನಡೆದಿತ್ತು ಸೋ ಅದರ ವರದಿಯನ್ನ ಎಐಸಿಸಿಯ ವೀಕ್ಷಕರು ರಾಜ್ಯದಿಂದ ಕೊಂಡೊಯ್ದು ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನ ಕೈ ತಲುಪಿಸಿದ್ದಾರೆ ಆ ಸೀಕ್ರೆಟ್ ಬಾಕ್ಸ್ ನಲ್ಲಿ ಯಾರ ಪರವಾಗಿ ಅತಿ ಹೆಚ್ಚು ನೂತನವಾಗಿ ಆಯ್ಕೆಯಾಗಿರುವಂತ ಶಾಸಕರು ವಲವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಅನ್ನುವಂತ ವರದಿ ಇದೆ ಸೋ ಮುಖಾಮುಖಿ ಆಗ್ತಾರೆ ಇಬ್ರು ಒಂದೇ ಸಭೆಯಲ್ಲಿ ಅನ್ನೋದು ಕುತೂಹಲ ನಾನು ದೆಹಲಿಗೆ ಹೊರಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನೀವು ಒಬ್ಬನೇ ಬರಬೇಕು ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ ನಾನು ಒಬ್ಬನೇ ದೆಹಲಿಗೆ ಹೋಗ್ತಾ ಇದ್ದೀನಿ ಆರೋಗ್ಯಕರವಾಗಿದ್ದೀನಿ ನನ್ನ ಆರೋಗ್ಯ ಬಹಳ ಉತ್ತಮವಾಗಿದೆ ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ ನಮ್ಮ ಕಾಂಗ್ರೆಸ್ ಮಂದಿರ ಸೋ ಕಾಂಗ್ರೆಸ್ ಪಕ್ಷನೇ ನಮಗೆ ದೊಡ್ಡ ಶಕ್ತಿ ಸೋ ಅದರಿಂದ ಯಾರಿಗೂ ಅಂತಕ ಬೇಡ ಇವತ್ತು ನಾನು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಜನ ನಮಗೆ ಏನು ಆಶೀರ್ವಾದ ಕೊಟ್ಟಿದ್ದಾರೆ ಏನು ಮಾತು ಕೊಟ್ಟಿದ್ದಾರೆ ಏನು ಜನ ನಮ್ಮ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಲಿಕ್ಕೆ ನಾವೆಲ್ಲ ಸೇರಿ ಶ್ರಮ ಪಡಬೇಕಾಗಿದೆ ಸೊ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ರಾಜ್ಯದ ಜನತೆ ಪರವಾಗಿರಲಿ ಕನ್ನಡ ನಾಡಿನ ಜನತೆ ತಾಯಿ ಭುವನೇಶ್ವರಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ನಮಗೆ ಅನುಗ್ರಹಿಸಲಿ ಸೊ ನಾವು ಈ ಕಾನೂನುಬದ್ಧವಾಗಿ ದೇಶದ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಎಲ್ಲ ಕರ್ನಾಟಕವನ್ನು ಏನು ನಮ್ಮ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೇವೆ ಅದಕ್ಕೆ ನಿರ್ಮಾಣ ಮಾಡುವಂಥ ಕೆಲಸ ಆಗಲಿ ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ಮೈ ಡ್ಯೂಟಿ ಕಾಂಗ್ರೆಸ್ ಪಾರ್ಟಿ ಈಸ್ ಅವರ್ ಮದರ್ ಟೆಂಪಲ್ ಆ್ಯಂಡ್ ಎವ್ರಿಥಿಂಗ್ ಸೊ ಮೈ ಜನರಲ್ ಸೆಕ್ರೆಟರಿ ಆರ್ಗನೈಸರ್ ಡಿ ಕೆ ಪ್ಲೀಸ್ ಯು ಕಮ್ ಡೀಟೇಲ್ಸ್ ಕೊಡ್ತಾರೆ ಮಲ್ಲೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಲ್ಲೇಶ್ ಕೊನೆಗೂ ಡಿ ಕೆ ಶಿ ದೆಹಲಿಯತ್ತ ಹೊರಟಿದ್ದಾರೆ ದೆಹಲಿಯಲ್ಲಿನ ಇವತ್ತಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಎಐಸಿಸಿ ವೀಕ್ಷಕರು ಇಲ್ಲಿನ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಿದ್ರು ಮುಖಾಮುಖಿ ಸಿದ್ದರಾಮಯ್ಯ ಡಿ ಕೆ ಶಿರನ್ನ ಕೂರಿಸಿ ಸಮ್ಮುಖದಲ್ಲಿ ಯಾರಿಗೆ ಹೆಚ್ಚು ಮತ ಬಂದಿದೆ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಗಮನಕ್ಕೆ ತಂದು ನಂತರದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ನಿರ್ಧಾರ ಮಾಡ್ತಾರ ಆ ಸಲುವಾಗಿ ಡಿ ಕೆ ಶಿಯನ್ನು ಕರೆಸಿಕೊಂಡಿರೋದ ಖಂಡಿತವಾಗಿ ವಿಜಯ್ ಕಳೆದ ಎರಡು ದಿನಗಳಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರಂತಹ ಗೊಂದಲಗಳಿಗೆ ತೆರೆಬೀಳುವಂತಹ ಎಲ್ಲ ಪ್ರಯತ್ನಗಳು ಇಂದು ನಡೆಯುತ್ತೆ ಮೊನ್ನೆಯಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೆದಿತ್ತು ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರು ಯಾರಾಗಬೇಕು ಶಾಸಕಾಂಗ ನಾಯಕರು ಯಾರಾಗಬೇಕು ಅನ್ನೋಂತಹ ಅಭಿಮತವನ್ನು ಎಲ್ಲ ಶಾಸಕರು ವ್ಯಕ್ತಪಡಿಸಿದರು ಅದನ್ನು ಎಐಸಿಸಿ ವೀಕ್ಷಕರ ತಂಡ ಒಂದು ಮತಪೆಟ್ಟಿಗೆಯಲ್ಲಿ ಸೀಕ್ರೆಟ್ ವೋಟಿಂಗನ್ನು ಮಾಡಿಕೊಂಡು ಆ ಮೂರು ಮತಪೆಟ್ಟಿಗೆಗಳನ್ನು ದೆಹಲಿಗೆ ತೆಗೆದುಕೊಂಡೋಗಿತ್ತು ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ವೀಕ್ಷಕರ ತಂಡ ಕೂಡ ಭಾಗಿಯಾಗಿರುತ್ತೆ ಅದೇ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಂತಹ ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಅನೇಕ ಪ್ರಮುಖ ನಾಯಕರುಗಳು ಭಾಗಿಯಾಗಿರ್ತಾರೆ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ಸಭೆಯನ್ನು ಮಾಡ್ತಾರೆ ಮುಖ್ಯವಾಗಿ ಶಾಸಕಾಂಗ ಸಭೆಯಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯ ಅಭಿಮತಗಳನ್ನು ಆ ಸಭೆಯ ಮುಂದಿಡ್ತಾರೆ ಯಾರ್ಯಾರಿಗೆ ಅಥವಾ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ತಮ್ಮ ಒಲವು ಯಾರ ಪರ ಇದೆ ಅಂತಹ ಶಾಸಕರು ಓಟನ್ನು ಹಾಕಿದ್ದಾರೆ ಆ ಎಲ್ಲ ಮಾಹಿತಿಗಳನ್ನು ಆ ಸಭೆಯ ಮುಂದಿಡ್ತಾರೆ ಅದಾದ ನಂತರ ಈಗಾಗಲೇ ಎಐಸಿಸಿ ನಾಯಕರುಗಳು ಮತ್ತು ಗಾಂಧಿ ಕುಟುಂಬ ಒಂದು ಅಂತಿಮ ನಿರ್ಣಯಕ್ಕೆ ಅಥವಾ ನಿರ್ಧಾರಕ್ಕೆ ಮತ್ತು ಆಂತರಿಕವಾದಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದೆ ಆ ಎಲ್ಲ ವಿಚಾರಗಳನ್ನು ಸಭೆಯ ಮುಂದಿಡ್ತಾರೆ ಅದಾದ ನಂತರ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋಂತಹ ಘೋಷಣೆಯನ್ನು ಅಧಿಕೃತವಾಗಿ ಮಾಡ್ತಾರೆ ಈಗಾಗಲೇ ಎಐಸಿಸಿ ನಾಯಕರು ಮತ್ತು ಹೈಕಮಾಂಡ್ ಅನೇಕ ಆಯಾಮಗಳಿಂದ ಮುಖ್ಯಮಂತ್ರಿಯನ್ನು ಯಾರು ಮಾಡಬೇಕು ಅನ್ನೋಂತಹ ಚರ್ಚೆಗಳನ್ನು ಕಾಂಗ್ರೆಸ್ ಆಂತರಿಕದಲ್ಲಿ ದೊಡ್ಡ ಮಟ್ಟಿಗೆ ಮಾಡಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಈಗ 135
ಐದು ಸ್ಥಾನಗಳನ್ನು ಮತ್ತು ಪಕ್ಷೇತರ ಬೆಂಬಲ ಅಭ್ಯರ್ಥಿಗಳನ್ನು ಸೇರಿಸಿಕೊಂಡು 137 ಸ್ಥಾನಗಳನ್ನು ಹೊಂದಿದೆ. ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಅಧಿಕಾರವನ್ನು ಪಡೆದುಕೊಂಡಿದ್ದರೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಮುಖ್ಯಮಂತ್ರಿ ಆಯ್ಕೆ ಅನುಸಾರವಾಗಿ ತೆಗೆದುಕೊಳ್ಳುವಂತಹ ಪ್ರಮುಖ ಎಲ್ಲ ನಿರ್ಧಾರಗಳು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ಬಣರಾಜಕೀಯ ಶುರುವಾಗಿದೆ. ಸಿದ್ದರಾಮಯ್ಯನವರು ಸಿಎಂ ಆಗ್ತಾರ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಂತಹ ಪಟ್ಟುಗಳು ಕೂಡ ಜೋರಾಗ್ತಾ ಇರೋದ್ರಿಂದ ಈ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ರಾಜ್ಯದ ಜನತೆಯ ಕಣ್ಣು ಮತ್ತು ಕಾಂಗ್ರೆಸ್ನ ನಾಯಕರುಗಳ ಕಣ್ಣು ನೆಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಬಾರ್ದು ಮತ್ತು ಸರ್ಕಾರ ಕೂಡ ಸುಗಮ ಸ್ಥಿತಿಯಲ್ಲಿರಬೇಕು. ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆ ಕೂಡ ಹತ್ತಿರದಲ್ಲಿದೆ ಮತ್ತು 5 ವರ್ಷಗಳನ್ನು ಪರಿಪೂರ್ಣ ಮಾಡುವಂತಹ ಜವಾಬ್ದಾರಿ ಕೂಡ ಹೈಕಮಾಂಡ್ ನಾಯಕರ ಹೆಗಲಿಗಿದೆ. ಆ ಕಾರಣದಿಂದ ಪಕ್ಷವನ್ನ ಸಮತಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ಇರೋದ್ರಿಂದ ಯಾರಿಗೆ ಸಿಎಂ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಈಗಾಗಲೇ ಮಾಡಿರೋದ್ರಿಂದ ಅದನ್ನ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾಗಿ ಸಂದೇಶ ಕೊಡುವಂತಹ ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಈಗಾಗಲೇ ಕಾಂಗ್ರೆಸ್ನ ಆಂತರಿಕದಲ್ಲಿ ಅನೇಕ ಸ್ಪೆಕ್ಯುಲೇಷನ್ಗಳು ಓಡಾಡ್ತಾ ಇದೆ ವಿಜಯ್. ಒಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ, ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದುವರುತ್ತಾರೆ, ಅವರಿಗೆ ಡಿ ಸಿ ಎಂ ಸ್ಥಾನವನ್ನು ಕೊಡಲಾಗತ್ತೆ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಮುಂದೆ ನಡೀತಾ ಇರುತ್ತದೆ. ಯಾಕಂದ್ರೆ ಇನ್ನೊಂದು ವರ್ಷಕ್ಕೆ ಲೋಕಸಭಾ ಚುನಾವಣೆ ಇದೆ. ಆ ಕಾರಣದಿಂದ ಲೋಕಸಭಾ ಚುನಾವಣೆಯನ್ನು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಹೋಗಬೇಕು. ಆಗ ಲೋಕಸಭೆಯಲ್ಲೂ ಕೂಡ ಸುಮಾರು 20 ಅಧಿಕ ಸ್ಥಾನಗಳನ್ನು ಗೆದ್ದು ಆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಥವಾ ಆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರದ ಭಾಗವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಆಗಿ ಕೆಲಸ ಮಾಡಬಹುದು. ಇದರಿಂದ ಒಂದು ಕಡೆ ಪಕ್ಷ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಶಕ್ತಿ ಇದೆ. ಕಳೆದ 3 ವರ್ಷಗಳಿಂದ ಗ್ರೌಂಡ್ ವರ್ಕ್ ಮಾಡಿದ್ದಾರೆ, ಕಾರ್ಯಕರ್ತರನ್ನ ತಲುಪಿದ್ದಾರೆ, ತಳಮಟ್ಟದಲ್ಲಿ ಅವರಿಗೆ ಆದಂತಹ ಒಂದು ಹೋಲ್ಡ್ ಇದೆ. ಆ ಕಾರಣದಿಂದ ಅದನ್ನ ಮುಂದುವರಿಸೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಹೆಚ್ಚಾಗಿದೆ, ಶಾಸಕರ ಜೊತೆ ಜೊತೆಗೆ ರಾಜ್ಯಾದ್ಯಂತ ಅವರಿಗೆ ತಮ್ಮದಂತ ವರ್ಚಸ್ ಇದೆ. ಕಳೆದ ಬಾರಿ ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ಕೊಟ್ಟಂತ ಯೋಜನೆಗಳಾಗಿರ್ಬೋದು ಮತ್ತು ಸಿದ್ದರಾಮಯ್ಯ ಅವರು ಬಿಲ್ಡ್ ಮಾಡಿಕೊಂಡಿರುವಂತಹ ಇಮೇಜ್ ಆಗಿರ್ಬೋದು, ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರ ಪಕ್ಷ ವರ್ಚಸ್ಸು ಡಿ ಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಈ ಎರಡು ವಿಚಾರಗಳನ್ನ ಇಟ್ಕೊಂಡೇ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಹೋಗಬೇಕು ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಆದರೆ ಈ ಹೈಕಮಾಂಡ್ನ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರಾ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟಿದ್ದಾರೆ ಮತ್ತು ದೆಹಲಿಗೆ ಹೊರಡುವ ಮುನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಒಂದು ಸ್ಪಷ್ಟ ಸಂದೇಶ ಏನು ಅಂದರೆ, ನಾನು ನನ್ನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ, ನನ್ನದು ಮತ್ತು ಕಾಂಗ್ರೆಸ್ ಪಕ್ಷದ್ದು ತಾಯಿ ಮಗನ ಸಂಬಂಧ, ಮಗುವಿಗೆ ಏನು ಬೇಕು ಅನ್ನೋದನ್ನು ತಾಯಿಗೆ ಕೊಡೋದಕ್ಕೆ ಸಾಧ್ಯ ಇದೆ ಮತ್ತು ತಾಯಿಗೆ ಅದು ಗೊತ್ತಾಗುತ್ತೆ ಅಂತಹ ಮಾತನ್ನು ಹೇಳಿದ್ದಾರೆ. ಈ ಮೂಲಕವಾಗಿ ನನ್ನ ಬೇಡಿಕೆಗಳು ಏನಾಗಿದೆ ಅಥವಾ ನಾನು ಯಾವ ಕೆಲಸವನ್ನು ಮಾಡಿದ್ದೇನೆ, ನನಗೆ ಕೊಡಬೇಕಾದ ಸ್ಥಾನಮಾನಗಳು ಏನೇನು ಕೊಡಬೇಕು ಇಲ್ಲ ಅನ್ನೋದು ಹೈಕಮಾಂಡ್ಗೆ ಸ್ಪಷ್ಟವಾಗಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತಂತಹ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರಾ ಇಲ್ವಾ ಅನ್ನೋಂತಹ ಎಲ್ಲ ಗೊಂದಲಗಳಿಗೆ ಈಗ ತೆರೆ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಅಂತಿಮವಾಗಿ ದೆಹಲಿಗೆ ತೆರಳಿದ್ದಾರೆ. ಇನ್ನೇನಿದ್ರು ದೆಹಲಿಯ ಅಂಗಳದಲ್ಲಿ ಈ ಸಿಎಂ ಆಯ್ಕೆ ವಿಚಾರ ಬಿಟ್ಟಿರುವಂಥದ್ದು, ಇನ್ನೇನಿದ್ರು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದ ಘೋಷಣೆ ಕೂಡ ಆಗುವಂತಹ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿದೆ ವಿಜಯ್. ಓಕೆ, ಥ್ಯಾಂಕ್ ಯು ಮಲ್ಲೇಶ್ ಮಾಹಿತಿಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.